ಶ್ರೀಮಂತ ವಿನ್ಸೆಂಟ್ ಪಲೋಟಿಯವರ ಜನನದ ಹಿನ್ನೆಲೆ. ಮೈಸೂರಿನ ಪಲೋಟಿ ಸಂಸ್ಥೆಯು ಏಪ್ರಿಲ್ 21ರಂದು ಸಂತ ವಿನ್ಸೆಂಟ್ ಪಲೋಟಿಯವರ 226ನೆಯ ಹುಟ್ಟುಹಬ್ಬವನ್ನು ಆಚರಿಸುವ ಸಲುವಾಗಿ ಈ ಚಿತ್ರ ಪ್ರದರ್ಶನವನ್ನು ಹೊರತರುತ್ತಿದೆ. ಈ ಸಂಭ್ರಮದ ಸಮಯದಲ್ಲಿ ಸಂತ ವಿನ್ಸೆಂಟ್ ಅವರ ಜನನ, ಬಾಲ್ಯ ಹಾಗೂ ಕೌಟುಂಬಿಕ ಹಿನ್ನೆಲೆಯನ್ನು ಮೆಲುಕು ಹಾಕಲು ಇದೊಂದು ಅತ್ಯುತ್ತಮ ಅವಕಾಶವಾಗಿದೆ. ಸಂತ ವಿನ್ಸೆಂಟ್ ಅವರ ಮನೆತನವನ್ನು 16ನೇ ಶತಮಾನದ ಮಧ್ಯದಿಂದ ಪತ್ತೆ ಹಚ್ಚಬಹುದಾಗಿದೆ. ಅವರು ಇಟಲಿ ದೇಶದ ಉಮ್ರಿಯ ಪ್ರದೇಶದ ಖಾಸಿ ಎಂಬ ನಗರದ ಭಾಗವಾದ ಸಂತ ಜಾರ್ಜೋ ಗ್ರಾಮದ ನಿವಾಸಿಗಳು. ಪಲೋಟಿಯವರ ಪೂರ್ವಜಕರು ಸ್ವಂತ ಭೂಮಿಯನ್ನು ಹೊಂದಿರುವ ರೈತರಾಗಿದ್ದರು. ಅದೇ ರೀತಿಯಾಗಿ ಉಮ್ರಿಯಾದ ರೈತರು ನೆಲವನ್ನು ಉಳುವುದರಲ್ಲಿ ಮಾತ್ರವಲ್ಲದೆ ಆಹಾರವನ್ನು ಸಂರಕ್ಷಿಸುವುದರಲ್ಲೂ ನಿಪುಣರಾಗಿದ್ದರು. ಸಂತ ವಿನ್ಸೆಂಟ್ ಪಲೋಟಿ ಅವರ ಚರಿತ್ರೆಯ ಪುಟಗಳನ್ನು ತಿರುಗಿಸಿದರೆ ಅವರ ತಂದೆ ಪೀಟರ್ ಪಾಲ್ ಮೆಲ್ಕಿಯೋರೆ ಪಲೋಟಿ ಬಗ್ಗೆ ತಿಳಿಯುತ್ತೇವೆ. ಅವರು 20 ಮಾರ್ಚ್ 1755ರಲ್ಲಿ ಸಂತ ಜಾರ್ಜರಲ್ಲಿ ಇರುವ ಲೊರೆತೊ ಪಲೋಟಿ ಹಾಗೂ ಕ್ಯಾಥರಿನ್ ಕಲೋರಿ ಎಂಬ ದಂಪತಿಗಳಿಗೆ ಎರಡನೆಯ ಮಗುವಾಗಿ ಜನಿಸಿದರು. ಪೀಟರ್ ಪಾಲ್ ಪಲೋಟಿ ಅವರಿಗೆ ಅನ್ನ ಎಂಬ ಸಹೋದರಿಯು ಹಾಗೂ ಲೂಯಿಜಿ ಎಂಬ ಸಹೋದರನೂ ಇದ್ದರು. ಲೊರೆತೊ ಪಲೋಟಿಯು ತನ್ನ ಮಕ್ಕಳು ತುಂಬ ಸಣ್ಣ ವಯಸ್ಸಿನಿದ್ದಾಗಲೇ ಅಕಾಲಿಕ ಮರಣವನ್ನು ಹೊಂದಿದರು. ಮೂರನೆಯ ಮಗುವಾದ ಲೂಯಿಜಿ ಎಳೆ ಮಗುವಾಗಿದ್ದ ಸಮಯ ಅದು. ನಂತರ ಕುಟುಂಬ ಕಡುಬಡತನಕ್ಕೆ ಸಿಲುಕಿಕೊಂಡಿತ್ತು. ಸಾಧಾರಣವಾಗಿ ಗ್ರಾಮೀಣ ನಿವಾಸಿಗಳು ಚಳಿಗಾಲದಲ್ಲಿ ವ್ಯವಸಾಯ ಮಾಡಲು ಸಾಧ್ಯವಾಗದಿದ್ದಾಗ ನಗರಗಳಿಗೆ ವಲಸೆ ಹೋಗುವ ಪದ್ಧತಿ ಹೊಂದಿದ್ದರು. ಅಲ್ಲಿ ಅವರು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ತನ್ನ ಜೀವನ ಸಾಗಿಸುತ್ತಿದ್ದರು. ಇದೇ ಸಂದರ್ಭದಲ್ಲಿ ಅಕ್ಟೋಬರ್ 1770ರಲ್ಲಿ ಪೀಟರ್ ಪಾಲ್ ಪಲೋಟಿ ಹಾಗೂ ಲೂಯಿಜಿ ಕುಟುಂಬಕ್ಕಾಗಿ ತಮ್ಮ ಸ್ವಂತ ಗ್ರಾಮವನ್ನು ಬಿಟ್ಟು ರೋಮ್ ನಗರಕ್ಕೆ ಬಂದು ಸೇರಿಕೊಂಡರು. ಪೀಟರ್ ಕೆಲವೊಂದು ಅಂಗಡಿಗಳಲ್ಲಿ ಸಹಾಯಕನಾಗಿ ಕೆಲಸ ಮಾಡುತ್ತಿದ್ದರು ಹಾಗೂ ಅವರು ಚೀಸ್ ಅನ್ನು ಸಂರಕ್ಷಿಸುವ ಮೇಲ್ವಿಚಾರಕರಾಗಿದ್ದರು. ಹೀಗೆ ಕಾಲಕ್ರಮೇಣ ಪೀಟರ್ ಸಂಪತ್ತಿನಲ್ಲಿ ಬೆಳೆದರು. ಮೊದಲು ಬೆರ್ನದಿನೊ ಗ್ರಾಸಿಯೋನಿ ಪಾಲುದಾರಿಕೆ ಅಂಗಡಿಯಿಂದ 3 ಸ್ವಂತ ದಿನಸಿ ಅಂಗಡಿಗಳನ್ನು ಆರಂಭಿಸುವ ವ್ಯಕ್ತಿಯಾಗಿ ಬೆಳೆದರು. ರೋಮ್ ನಗರದಿಂದ ಕೆಲವು ಮೈಲಿಗಳ ದೂರದಲ್ಲಿರುವ ಫ್ರೆಸ್ಕಾತಿ ಎಂಬ ಊರಿನಲ್ಲಿ ಲೂಯಿಜಿ ನೆಲೆಗೊಂಡರು. ವಿನ್ಸೆಂಟ್ ಅವರ ತಾಯಿ ಮರಿಯ ಮದ್ದಲಿನ ದಿ ರೋಸಿ ಅವರ ಚರಿತ್ರೆಯನ್ನು ಉಮ್ರಿಯ ಗ್ರಾಮದಲ್ಲಿ ಕಂಡುಹಿಡಿಯಬಹುದಾಗಿದೆ. ಅವರ ಪೋಷಕರು ಟೈಬರ್ ನದಿಯ ಹತ್ತಿರವಿರುವ ದ್ವೀಪದಲ್ಲಿ ವಾಸವಾಗಿದ್ದರು. ಆಗಸ್ಟ್ 10, 1764ರಲ್ಲಿ 8 ಜನ ಮಕ್ಕಳಲ್ಲಿ ಎರಡನೇ ಮಗುವಾಗಿ ಜೋಸೆಫ್ ದಿ ರೋಸಿ ಹಾಗೂ ಚಿಚಿಲಿಯ ಕೋಪಿ ಎಂಬ ದಂಪತಿಗಳಿಗೆ ಜನಿಸಿದರು. ಮರಿಯಾ ಅವರು ತುಂಬ ಭಯಭಕ್ತಿಯುಳ್ಳ ಸ್ತ್ರೀಯಾಗಿದ್ದರು. ಆಕೆಗೆ 12 ವರ್ಷ ಆಗಿದ್ದಾಗಲೇ ಧರ್ಮೋಪದೇಶದಲ್ಲಿ ನಿಪುಣರಾಗಿದ್ದರು ಹಾಗೂ ಬೇರೆ ಮಕ್ಕಳಿಗೆ ಪಾಠ ಮಾಡುತ್ತಿದ್ದರು. ಆಕೆಗೆ 19 ವರ್ಷ ತುಂಬಿದಾಗ ಆಕೆಯ ತಾಯಿ ತನ್ನ ಕುಟುಂಬವನ್ನು ಬಿಟ್ಟು ಕೊನೆಯುಸಿರೆಳೆದರು. ಜುಲೈ 18, 1790ರಂದು ಪೀಟರ್ ಹಾಗೂ ಮೇರಿ ಅವರು ರೋಮಿನ ಸಂತ ಮಾರ್ಟಿನ್ ಧರ್ಮ ಕೇಂದ್ರಕ್ಕೆ ಸೇರಿದ ಸೆಂಟ್ ಆಲ್ಬರ್ಟ್ ಎಂಬ ಸಣ್ಣ ದೇವಾಲಯದಲ್ಲಿ ವಿವಾಹವಾದರು. ಮದುವೆ ನಂತರ ರೋಮಿನ ವಿಯಾ ಪೆಲೆಗ್ರಿನೋದಲ್ಲಿ ಟಿಟೋನಿಕ್ ಕಾಲೇಜ್ಗೆ ಸೇರಿದ ಮನೆಯ ಸಂಖ್ಯೆ 130ರಲ್ಲಿ ಬಾಡಿಗೆ ಸೇರಿದರು. ತಮ್ಮ ಮೊದಲನೇ ಮಗು ಲೊರೆತೊ 23, 4, 1791ರಲ್ಲಿ ಜನಿಸಿದರು. ಆದರೆ ಸ್ವಲ್ಪ ತಿಂಗಳುಗಳಲ್ಲೇ ಇಹಲೋಕ ತ್ಯಜಿಸಿದರು. ಮೂರನೇ ಮಗುವಾಗಿ ಜನಿಸಿದ ಮರುದಿನವೇ ದೀಕ್ಷಾ ಸ್ನಾನ ಪಡೆದವರೇ ಸಂತ ವಿನ್ಸೆಂಟ್ ಪಲೋಟಿ. ಅವರಿಗೆ ವಿನ್ಸೆಂಟ್ ಲೂಯಿಜಿ ಫ್ರಾನ್ಸಿಸ್ ಎಂಬ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಡಲಾಗಿತ್ತು. ಆಗ ಫಾದರ್ ಫ್ರಾನ್ಸಿಸ್ ಬಲ್ದಿಸಿಯೋನಿ ಧಮಾಸ್ಕೋದಲ್ಲಿ ಇರುವ ಸಂತ ಲಾರೆನ್ಸ್ ಧರ್ಮ ಕೇಂದ್ರಕ್ಕೆ ಸಹಾಯಕ ಗುರುಗಳಾಗಿದ್ದರು. ಇವರೇ ವಿನ್ಸೆಂಟ್ ದೀಕ್ಷಾ ಸ್ನಾನ ನೀಡಿದರು. ಈ ದಂಪತಿಗಳಿಗೆ 10 ಮಕ್ಕಳಲ್ಲಿ 4 ಮಾತ್ರ ಜೀವಂತರಾಗಿ ಉಳಿದರು. ಇತರರು ಬಾಲ್ಯದಲ್ಲೇ ಮರಣವಪ್ಪಿದರು. ವಿನ್ಸೆಂಟ್ ಅವರು ತುಂಬ ಭಕ್ತಿಯುತ ಪೋಷಕರನ್ನು ಪಡೆದಿದ್ದರು. ತಂದೆ ಪ್ರತಿದಿನ ಬೆಳಿಗ್ಗೆ ಬಲಿ ಪೂಜೆಯಲ್ಲಿ ಭಾಗವಹಿಸಿದ ನಂತರವೇ ಬೇರೆಯ ಚಟುವಟಿಕೆಗಳಲ್ಲಿ ತೊಡಗುತ್ತಿದ್ದರು. ಸಂಜೆಯ ಸಮಯದಲ್ಲಿ ಮನೆಗೆ ಹಿಂತಿರುಗುವ ಮುಂಚೆ ದೇವಾಲಯದಲ್ಲಿ ಪರಮಪ್ರಸಾದದ ಮುಂದೆ ಮಂಡಿಯೂರಿ ಕೆಲವು ಸಮಯ ಕಳೆಯುತ್ತಿದ್ದರು. ತನ್ನ ತಂದೆಯಲ್ಲಿ ಇದ್ದ ಇಂತಹ ಸದ್ಗುಣಗಳನ್ನು ಹಾಗೂ ದೇವರ ಮೇಲಿನ ಪ್ರೀತಿಯನ್ನು ನೋಡಿ ವಿನ್ಸೆಂಟ್ ಮೆಚ್ಚಿಕೊಳ್ಳುತ್ತಿದ್ದರು. ಅವರ ತಾಯಿ ಕೂಡ ಅಷ್ಟೇ ಧರ್ಮನಿಷ್ಠೆಯ ವ್ಯಕ್ತಿಯಾಗಿದ್ದರು. ಅವರು ಮನೆಯ ಚಟುವಟಿಕೆಗಳ ಮೇಲೆ ತೀವ್ರ ಗಮನ ವಹಿಸುತ್ತಿದ್ದರು.
ಹಾಗೂ ಅವರ ಮಕ್ಕಳನ್ನು ಭಕ್ತಿಯಲ್ಲಿ, ಪರಿಶುದ್ಧತೆಯಲ್ಲಿ ಹಾಗೂ ದೇವರ ಭಯದಲ್ಲಿ ಬೆಳೆಸಿದ್ದರು. ವಿನ್ಸೆಂಟ್ ಅವರು ತನ್ನ ತಾಯಿಗೆ ತುಂಬಾ ಆತ್ಮೀಯರಾಗಿದ್ದರು ಹಾಗೂ ಅವರನ್ನು ದಿವ್ಯ ಸಂಸ್ಕಾರದ ಮದುಮಗಳು ಹಾಗೂ ಸದಾಕಾಲ ಪ್ರಭು ಯೇಸುವಿನ ಪ್ರಸನ್ನತೆಯಲ್ಲಿ ಜೀವಿಸುವ ವ್ಯಕ್ತಿ ಹಾಗೂ ಬಡವರಿಗೆ ಕರುಣೆ ತೋರಿಸುವ ವ್ಯಕ್ತಿ ಎಂದು ಹೊಗಳುತ್ತಿದ್ದರು. ತನ್ನ ಬಾಲ್ಯ ದಿನಗಳಿಂದ ವಿನ್ಸೆಂಟ್ ಅವರು ತಮ್ಮ ಪೋಷಕರು, ಬಡವರು, ಅನಾಥರು ಹಾಗೂ ದೀನದಲಿತರಿಗೆ ತೋರಿಸುವ ಕರುಣೆಯನ್ನು ಹಾಗೂ ಸಹಾಯ ಮಾಡುವುದನ್ನು ಗಮನಿಸುತ್ತಿದ್ದರು. ತಮ್ಮ ಪೋಷಕರ ಉದಾಹರಣೆಯ ಜೀವನವೇ ಅವರ ಮುಂದಿನ ಜೀವನವನ್ನು ಆರಂಭಿಸಲು ಸಲುದಾರಿ ಮಾಡಿತು. ವಿನ್ಸೆಂಟ್ ಅವರು ಸಣ್ಣ ಬಾಲಕರಾಗಿದ್ದಾಗಲೇ ಅನೇಕ ಕ್ರಾಂತಿಗಳಿಗೂ, ಧಾರ್ಮಿಕ ಪುನರುಜ್ಜೀವನಕ್ಕೂ ಸಾಕ್ಷಿಯಾಗಿದ್ದರು. ಈ ಅವಧಿಯನ್ನು ಇತಿಹಾಸಕರು ಪ್ರಜಾಪ್ರಭುತ್ವ ಕ್ರಾಂತಿಯುಗ ಎಂದು ಕರೆಯುತ್ತಾರೆ. 1789 ಆರಂಭವಾದ ಫ್ರೆಂಚ್ ಕ್ರಾಂತಿಯಲ್ಲಿ ಉಗಮವಾದ ಕ್ರಾಂತಿಕಾರಿ ಚಳುವಳಿಗಳು ರೋಮ್ನಲ್ಲಿ ಅನೇಕ ದಂಗೆಗಳಿಗೆ ಹಾಗೂ ಕ್ರಾಂತಿಯ ಚಟುವಟಿಕೆಗಳಿಗೂ ಕಾರಣವಾಯಿತು. ಫ್ರೆಂಚ್ ಚಳುವಳಿಯು ಪರಿಣಾಮಗಳಾದ ನೆಪೋಲಿಯನ್ ಸೈನ್ಯವು ರೋಮ್ನಲ್ಲಿ ಆಗಮಿಸಿತು. ಜಗದ್ಗುರುಗಳು ಪಾಯಸ್ ಸಿಕ್ಸ್ ಅವರನ್ನು ಸೆರೆಹಿಡಿದಿದ್ದು ಹಾಗೂ ಧಾರ್ಮಿಕ ಕಿರುಕುಳಗಳನ್ನು ನೀಡಿದ್ದು ವಿನ್ಸೆಂಟ್ ಅವರು ಅರಿತಿದ್ದರು. ವಿನ್ಸೆಂಟ್ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ವಿ ದೇ ಕಪಿಲರಿಯಲ್ಲಿ ಹಾಗೂ ಮುಂದೆ ಸೆಂಟ್ ಪಂತೆಲಿನೋದಲ್ಲಿರುವ ಪ್ಯೂರಿಸ್ಟ್ ಪಾದ್ರಿಗಳ ಪ್ರೌಢಶಾಲೆಯಲ್ಲಿ ಓದಿದರು. ತನ್ನ ಮುಂದಿನ ವಿದ್ಯಾಭ್ಯಾಸವನ್ನು ರೋಮ್ನ ಕಾಲೇಜಲ್ಲಿ ಮುಗಿಸಿದರು. ಆಗ ಅವರ ಆಧ್ಯಾತ್ಮಿಕ ಗುರು ಫಾದರ್ ಬೆರ್ನೆದಿನೋ ಫಟ್ಸಿನಿಯವರು ವಿನ್ಸೆಂಟ್ಗೆ ತನ್ನ ದೈವ ಕರೆಗೆ ಕಿವಿಗೊಡಲು ಹಾಗೂ ಪಾವಿತ್ರತೆಗೆ ಜೀವನ ನಡೆಸಲು ಸಹಾಯ ಮಾಡಿದರು. ಸಂತ ವಿನ್ಸೆಂಟ್ ಪಲ್ಲೋಟಿಯ ಜೊತೆಗೆ ನಾವು ಕೂಡ ಕೃತಜ್ಞತಾ ಭಾವದಿಂದ ಪ್ರಭು ಯೇಸುವನ್ನು ಹಿಂಬಾಲಿಸಲು ಹಾಗೂ ಅವರ ಶುಭ ಸಂದೇಶದಿಂದ ಪ್ರಚಾರದಲ್ಲಿ ಪಾಲ್ಗೊಳ್ಳಲು ನಮ್ಮ ಮನಸ್ಸುಗಳನ್ನು ರೂಪಿಸುವ ಹಾಗೂ ನಮಗೆ ಪ್ರೇರಣೆಯಾದ ವಿನ್ಸೆಂಟ್ ಪಲ್ಲೋಟಿಯವರ ಪೋಷಕರು, ಶಿಕ್ಷಕ ಶಿಕ್ಷಕಿಯರು ಹಾಗೂ ಆಧ್ಯಾತ್ಮಿಕ ಗುರುಗಳನ್ನು ಸ್ಮರಿಸೋಣ.